ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಿಂದ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳ ಒಂದು ಬಿಗ್ ಅಪ್ಡೇಟ್ ಮತ್ತು ಬಿಗ್ ನ್ಯೂಸ್ ಕೂಡ ಬಂದಿದೆ ಏನು ಬಂದಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ತಪ್ಪೊಂದು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಎಷ್ಟಾದರೆ ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್ ಒ ಬಿ ಸಿ ಕ್ಯಾಟಗರಿ ಸೇರತಕ್ಕಂಥ ವಿದ್ಯಾರ್ಥಿಗಳ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಅಪ್ಲಿಕೇಬಲ್ ಆಗುತ್ತೆ ಹಿಂದುದುರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಏನು ಅಂದರೆ ಒಂದು ಇಂಪಾರ್ಟೆಂಟ್ ರಿಲೇಟೆಡ್ ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ ಸೊ ಏನಪ್ಪ ಅಂದರೆ ಹಿಂದು ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಯಾವುದೇ ವಿದ್ಯಾರ್ಥಿ ವ್ಯವತನ ಯೋಜನೆ ಇನ್ನೂ ಕೂಡ ಅರ್ಜಿನ ಕರೆದಿಲ್ಲ ಒಂದು ವೇಳೆ ಅದಾಗೂ ಕೂಡ ಹಿಂದು ವಿದ್ಯಾರ್ಥಿಗೆ ಏನಾದರೂ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅರ್ಜಿನ ಸಲ್ಲಿಕೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರೆ ಖಂಡಿತ ಕೂಡ ನೀವು ಮಾಡ್ಕೋಬೋದು ಯಾವುದೇ ಕಾರಣ ಕೂಡ ಬಿಡಕ್ಕೆ ಹೋಗಬೇಡಿ ಅರ್ಜಿನ ಕೂಡ ಸಬ್ಮಿಟ್ ಮಾಡಿ ಅದು ಆರ್ಡರ್ ಬಂದ ಮೇಲೆ ನಿಮ್ಮ ಅಪ್ಲಿಕೇಶನ್ ಕೂಡ ಕನ್ಸಿಡರ್ ಮಾಡ್ತೀವಿ ನಿಮ್ಮ ಅರ್ಹತೆ ಅನುಸಾರವಾಗಿ ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಬಿಟ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಈಗ ನಿಮಗೆ ಅಪ್ಲಿಕೇಶನ್ ನೀವು ಹಾಕಿಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಕೂಡ ಹಾಕೋಬೋದು ಇಲ್ಲಿ ನೋಡಿ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸಿಕೊಡ್ತಾಯಿದೆ ನಾನು ಸೊ ಒಂದೇ ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು ಯಾರು ಎಲ್ಲ ವಿದ್ಯಾರ್ಥಿ ಹೊಸದಾಗಿ ಅರ್ಜಿ ಸಲಸು ಮಾಡೋ ಇರ್ಬೋದು ರಿನೂವಲ್ ಮಾಡಿಕೋ ವಿದ್ಯಾರ್ಥಿ ಇರ್ಬೋದು ಒ ಬಿ ಸಿ ಕೆಟಗರಿ ಇರ್ಬೋದು ಮೈನಾರಿಟಿ ಇರ್ಬೋದು ಮತ್ತು ಅದರ ಜೊತೆಗೆ ಎಸ್ ಎಸ್ ಟಿ ಕಟಗರಿ ವಿದ್ಯಾರ್ಥಿಗಳು ಇರ್ಬೋದು ಜಿ ಎಮ್ ಇರ್ಬೋದು ಸೊ ಎಲ್ಲರೂ ಕೂಡ ಒಂದೇ ಒಂದೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದರೆ ಎರಡನೇ ಸ್ಟೆಪ್ಗೆ ನೀವು ಅರ್ಜಿ ಹೋಗಕ್ಕೆ ಹೋದಾಗ ನಿಮಗೇನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ ಅದು ಬೇಕು ಮತ್ತು ರಿಸಲ್ಟ್ಸ್ ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ ಇನ್ನೂ ಕೂಡ ರಿಸಲ್ಟ್ಸ್ ಅಪ್ಡೇಟ್ ಆಗಿಲ್ಲ ಶಾರ್ಟ್ಲಿ ಅಪ್ಡೇಟ್ ಕೂಡ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿ ಎಲ್ಲರೂ ಕೂಡ ವೇಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ಗಳು ಫೆಚ್ ಮಾಡಬೇಕಾಗುತ್ತೆ ಯಾಕಂದರೆ ಸರ್ವರ್ನಲ್ಲಿ ಲೋಡ್ ಮಾಡಿರ್ತಾರೆ ಯೂನಿವರ್ಸಿಟಿ ಕಡೆಯಿಂದ ಎಸ್ ಎಸ್ ಪಿ ಪುಷ್ ಆಗಬೇಕು ನಂತರ ಎಸ್ ಎಸ್ ಪಿ ಸರ್ನ ಲೋಡ್ ಆದಮೇಲೆ ನಿಮ್ಗೆ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ ಮೇಲೆ ಅವು ಆಟೋಮೆಟಿಕ್ಲಿ ಫೆಚ್ ಆಗ್ತವೆ ನಂತರ ನಿಮ್ಮ ಡಿಟೇಲ್ಸ್ ಕೂಡ ಫೆಕ್ಚ್ ಆಗ್ತಾ ಬರ್ತವೆ ಹಾಗಾಗಿ ಒಂದೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಬೋದು ಎಲ್ಲ ವಿದ್ಯಾರ್ಥಿಗಳು ಕೂಡ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ತಾ ಇದ್ದೀನಿ ಒ ಬಿ ಸಿ ಕಡೆಗರ ವಿದ್ಯಾರ್ಥಿಗೆ ಶಾರ್ಟ್ಲಿ ಏನಂದರೆ ಇನ್ನೊಂದು ಟೆನ್ ಡೇಸ್ ಒಳಗಡೆ ಆಗಿ ನಿಮಗೆ ಏನಂದರೆ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವ್ಯಾರ್ಥಿ ಅರ್ಜಿ ಸಲ್ಲಿಸಲಿಕ್ಕೆ ಆರ್ಡರ್ ಕೂಡ ಬರೋ ಚಾನ್ಸಸ್ ತುಂಬಾ ಇದೆ ಸೊ ಹಾಗಾಗಿ ಯಾರಾದರೂ ಮೆಟ್ರಿಕ ನಂತರ ವಿದ್ಯಾರ್ಥಿ ವತನಿಗೆ ಅರ್ಜಿ ಸಲ್ಲಿಸಬೇಕಂತಿದ್ರೆ ಕೂಡಲೇ ನೀವು ಅರ್ಜಿನ ಕೂಡ ಸಲ್ಲಿಸಿ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಕಂಪ್ಲೀಟಾಗಿ ನಿಮಗೆ ಅರ್ಜಿ ಸಲ್ಲಿಸೋಕಾಗದೇ ಇದ್ದರೂ ಕೂಡ ಒಂದೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ನಂತರ ಏನಪ್ಪ ಅಂದರೆ ನಿಮಗೆ ಕನ್ಸಿಡರ್ ಕೂಡ ಮಾಡ್ತಾರೆ ಆರ್ಡರ್ ಬಂದಮೇಲೆ ಹಾಗೆ ಯಾರು ವಿದ್ಯಾರ್ಥಿಗಳು ಕೂಡ ಅದನ್ನು ಮಿಸ್ ಮಾಡ್ಕೋಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿ ಏನಂದರೆ ಅಪ್ಲಿಕೇಶನ್ ಕೂಡ ಓಪನ್ ಆಗಿದ್ದಾವೆ ಮತ್ತು ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಕೂಡ ಅರ್ಜಿನ ಕೂಡ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಏನು ಅರ್ಜಿ ಸಲ್ಲಿಸಬೇಕಂತಿದ್ರೆ ಒಡೆಯೋರೋ ವಿದ್ಯಾರ್ಥಿಗಳು ಸೊ ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ಅದರ ಜೊತೆಗೆ ಹಾಸ್ಟೆಲ್ ಕೂಡ ಅರ್ಜಿ ಸಲ್ಲಿಸಿದರೆ ಅದನ್ನು ಕೂಡ ಮಾಡಿ ಹಾಗೆ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಇಂಥದ್ದ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ